ಚಿಕ್ಕ ವಯಸ್ಸಿಂದ ತೇಜುನ ನೀವೇ ತಾನೇ ಬೆಳೆಸಿದ್ದು, ಅವನೇನು ತಪ್ಪು ಮಾಡಿಲ್ಲ ಅಂತ ನಿಮಗೂ ಅನಿಸ್ಲಿಲ್ವಾ? ನನಗೆ ಗೊತ್ತಮ್ಮ. ಆಗಿರೋ ಕೊಲೆಗಳಿಗೆಲ್ಲ ವರದೇಗೌಡ್ರೆ ಕಾರಣ ಅಂತ ನೀನೇ ಒಂದು ಸ್ಟೇಟ್ಮೆಂಟ್ ಕೊಡು. ನಿನ್ ಮೇಲಿರೋ ಕೇಸ್ನೆಲ್ಲ ವಜಾ ಮಾಡಿ ನಿನ್ ಈಗಲೇ ರಿಲೀಸ್ ಮಾಡ್ತೀನಿ. ಏನು ಗುರುವಾಯಿಸ್ತಾ ಇದ್ಯಾ? ದೇವ್ರು ದೇವ್ರು ಬೆಳೆ ಬೆಳಗ್ಗೆ ಕೊಟ್ಕೊಂಡು ಬಂದು ಗಲಾಟೆ ಮಾಡ್ತೀವಿ. ಹೋಗ ಹೋಗ ಮನೆಗೆ. ನಾನು ದೇವ್ರು ನೋಡ್ಬೇಕು, ಅವ್ರ ಮುಂದೆ ಒಂದು ಸತ್ಯ ಹೇಳ್ಬೇಕು. ಏಯ್ ಹೋಗೋ ಆಚೆ ಹೋಗೋ, ಹುಡ್ದ್ಬಿಟ್ಟು ಬಂದು ಗಲಾಟೆ ಮಾಡ್ತೀಯ. ರೇ ಸ್ವಾಮಿ, ಕುಡಿದು ತಿಳಿದು ಬಿಟ್ರೆ ಸತ್ಯ ಆಚೆಗೆ ಬರಲ್ಲ, ಅದಕ್ಕೆ ನಾನು ಕುಡ್ಕೊಂಡ್ ಬಂದಿರೋದು. ಒಳಗ್ ಬಿಡ್ರ ಅವನ್ನ. ಊರಿಗೆಲ್ಲ ಒಳ್ಳೇದನ್ನ ಮಾಡೋದು ನೀವು, ತೇಜಿನಿಗೆ ಕನ್ಯಾಯ ಮಾಡ್ಬಿಟ್ರಿದ್ದೆ. ಅವರು ಜೀವನವೆಲ್ಲ ನಿಮ್ ಪಾದ ಚಪ್ಪಲಿ ತರ ಸೇವೆ ಮಾಡ್ಕೊಂಡಿದ್ದ ಅಂತವನನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಾ ಇದ್ರು. ನೀವೇನು ಮಾತಾಡದೆ ಸುಮ್ನೆ ಇದ್ ಬಿಟ್ರಲ್ಲದೆ ಅವರು ನಿಮ್ ಮಗಳನ್ನ ತೇಜ ಕರ್ಕೊಂಡ್ ಬರ್ಲಿಲ್ಲದೆ ಅವರು ಕಟ್ಕೊಂಡು ಜೊತೆ ಬಾಳ್ವೆ ಮಾಡಕ್ ಆಗದೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ಅವರು ಮೊನ್ನೇನು ಕೊಳ್ಳೆ ಇಟ್ಟದ್ದು ನನ್ನ ಮಗಳಿಗೆ ಅಲ್ಲದೆ ಅವರು ನಿಮ್ಮ ಮಗಳಿಗೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಗಳಂತೆ ಸಂಸ್ಕಾರ ನೀವೇ ಮಾಡಿದ್ರಿ ಅಂತೆ. ಅವರು ನೀವೇ ಮಾಡಿದ್ರಿ. ಆಸ್ಪತ್ರೆಯಲ್ಲಿ ಇದ್ದಾಗ ನಿಮ್ ಮಗಳನ್ನ ಬದುಕಿಸ್ಬೇಕು ಅಂತ ತೇಜಪ್ಪ ಮೂರು ದಿವಸ ಪಡಬಾರ್ದು ಪಾಡ್ಪಟ್ಟ. ನಿಮ್ಮ ಮುಖ ತೋರಿಸೋ ಇಷ್ಟ ಇಲ್ಲದಕ್ಕೆ ತನ್ನೆಲ್ಲಾ ಜವಾಬ್ದಾರರು ತೇಜಿನ ಮೇಲೆ ಹಾಕ್ಬಿಟ್ಲು. ತನ್ನ ಸಾವು ತಂದಕ್ಕೆ ತಿಳಿಬಾರ್ದು ಅಂದ್ಲು. ತನ್ನ ಶವಕ್ಕೆ ತಂದೆನೆ ಚಿತ್ತ ಇಡ್ಬೇಕು ಅಂತ ಭಾಷಣ ತಗೊಂಡ್ಲು. ಪುಣ್ಯಾತ್ಮ ತೇಜಪ್ಪ ಮಾತು ಕೊಟ್ಟು ಸಿಗಾಕೊಂಡು ಎಲ್ಲಾನು ನಡೆಸ್ಕೊಟ್ಟಂತೆ. ಅವರು ಎಲ್ಲಾನು ನಡೆಸ್ಕೊಟ್ಟ. ಒಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ, ನಿಮ್ ಹೆಸರು ಕೆಡಬಾರ್ದು ಅನ್ನೋದಕ್ಕೋಸ್ಕರ ಪೊಲೀಸ್ನವರು ಕೈಗೆ ಕೊಳ ಹಾಕೊಂಡು ಎಳ್ಕೊಂಡು ಹೋಯ್ತಿದ್ರು, ತಲೆ ತೆಗೆಸ್ಕೊಂಡು ಹೋದ ತೇಜಪ್ಪ. ಅವರು ಆ ದೈವಂಚಕರು ಒಂಚಾಕೆ ಅವ್ರನ್ನ ಎಳ್ಕೊಂಡು ಹೋಗಿ ಒಳಗಾಕ ಒಳಿತಿದ್ದಾರೆ. ಅವರು ನನ್ನ ಅವ್ರು ಒಳಿತಿದ್ದಾರೆ. ನಾನು ಬದುಕಿದ್ರು ಸತ್ರು ನನ್ನ ಮುಖದರ್ಶನ ಅವಳಗಾಗ್ಬಾರ್ದು, ಅವಳ ಮುಖದರ್ಶನ ನನಗಾಗ್ಬಾರ್ದು. ತೇಜನ್ನ ಸ್ಟೇಷನ್ಲಿಟ್ಟಿದ್ದಾರಾ, ಬೇರೆ ಇನ್ನೆಲ್ಲಾದರೂ ಇಟ್ಟಿದ್ದಾರಾ?
ಸಮಾಧಾನ ಮಾಡಿ ಆ ವರ್ದೇಗೌಡನ ಮಗಳನ್ನ ಇವನ್ ಜೊತೆ ಮದುವೆ ಮಾಡಿಸ್ತೆ. ಅದೇ ನನಗೆ ವರ್ಕೌಟ್ ಆಗಿತ್ತು. ಆದ್ರೂ ಆ ವರ್ದೇಗೌಡನ ಸಾಯಿಸೋಕಾಗ್ಲಿಲ್ಲ. ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ದಾರೆ, ಮತ್ತೆ ಬದುಕಿಸ್ಬಿಡ್ತಾರೆ. ವರ್ದೇಗೌಡನ ಆಸ್ಪತ್ರೆಯಲ್ಲ ಸಾಯಿಸಕ್ಕೆ ಎಲ್ಲ ವ್ಯವಸ್ಥೆ ಮಾಡಾಯ್ತು. ಸಾಯಿಸ್ಬೇಕು, ಇವತ್ತೇ ಸಾವಿನ ಮುಹೂರ್ತ.